ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು 1, 2, 3 ವೆಜ್ಜಿ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, 1, 2, 3 ನೂಡಲ್ಸು ಮತ್ತು ಮಸಾಲೆ, ತರಕಾರಿ ಮತ್ತು ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಎಣ್ಣೆ, ಟೊಮೆಟೊ ಮತ್ತು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದು. ನೋಡಿ, ಎಣ್ಣೆ 1-3 ಟೇಬಲ್ ಸ್ಪೂನ್ ಆಗೋಷ್ಟು. ಅದಾದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಒಂದು 1/2 ಟೇಬಲ್ ಸ್ಪೂನು. ಅಚ್ಚಿಟಪಟ ಅಂದಮೇಲೆ ಈರುಳ್ಳಿನೂ ಕರಿಬೇವು ಹಾಕ್ಕೊಳ್ಳೋಣ, ಮತ್ತು ಹಸಿಮೆಣಸಿನ್ಕಾಯಿ. ನೋಡಿ, ಈರುಳ್ಳಿ, ಕರಿಬೇವು, ಈರುಳ್ಳಿ 1 ಕೊಯ್ಕೊಂಡಿದ್ದೀನಿ, ಮತ್ತು ಕರಿಬೇವು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಖಾರಕ್ಕೆ 1/12 ತೊಗೊಂಡಿದ್ದೀನಿ ನಾನು. ನೀವು ಖಾರಕ್ಕೆ ಎಷ್ಟು ಬೇಕೋ ತೊಗೊಳ್ಳಿ. ನೂಡಲ್ಸ್ ಮಾಡೋದ್ರಿಂದ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಸೂಪ್ ಥರ ಮಾಡ್ಕೊಂಡು ತಿನ್ಬೋದು ನೂಡಲ್ಸ್ ಜೊತೆ. ನೋಡಿ, ಈರುಳ್ಳಿ ಬೆಂದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ನಾನು ಟೊಮೆಟೊ 2 ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ, ಚೆನ್ನಾಗಿ ಹುರ್ಕೊಳ್ಳಿ ಅದನ್ನ. ಹಾಗೆ ನನ್ನ ಚಾನಲ್ನ ಯಾರೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ತರಕಾರಿ ನಾನು ಬೀನ್ಸು ಮತ್ತು ಕ್ಯಾರೆಟು ತೊಗೊಂಡಿದ್ದೀನಿ. ನೀವು ಮನೇಲಿ ಯಾವ ತರಕಾರಿ ಇದ್ದರೂ ಹಾಕ್ಕೊಬೋದು. ತರಕಾರಿನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ತರಕಾರಿನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ನೀರು ಹಾಕ್ಕೊಳ್ಬೇಕು. ನಾನು 4 ಪ್ಯಾಕೆಟ್ ಯೂಸ್ ಮಾಡ್ತಾ ಇರೋದು ನೂಡಲ್ಸು, ಸೊ 1 ಚಮ್ ನೀರು ಹಾಕ್ತಾ ಇದ್ದೀನಿ ನಾನು. ನೋಡಿ, ಮಸಾಲೆ ಅದು 4 ಪ್ಯಾಕೆಟ್ ಎಲ್ಲ ತಕ್ಕೊಂಡು ಹಾಕ್ಕೊಂಡಿದ್ದೀನಿ. ಆ ಮಸಾಲೆನೆಲ್ಲ ಹಾಕ್ಬಿಟ್ಟು ಒಂದ್ಸಲ ತಿರುಗಿಸ್ಬಿಟ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ನಾನು 1/2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಸಾಲ್ಟು 1/2 ಸ್ಪೂನ್ ಹಾಕ್ತೀನಿ ನಾನು. ಸಾಲ್ಟ್ ಹಾಕ್ಕೊಂಡ್ಮೇಲೆ ತಟ್ಟೆ ಮುಚ್ಕೊಂಡ್ಬಿಟ್ಟು ಅದು ಕುದಿಯೋವರೆಗೂ ಬಿಡೋಣ. ನೋಡಿ, ಕುದೀತಾ ಇದೆ. ಇದು ಕುದಿಯೋವಾಗ ಮ್ಯಾಗಿ ನಾವೇನು 1, 2, 3 ನೂಡಲ್ಸ್ ಏನು ತೊಗೊಂಡಿದ್ದೀವೋ ಅದನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಸೂಪ್ ಥರ ಬೇಕು ಅಂತಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ, ಬೇಡ, ನಂಗೆ ಹಂಗೆ ತಿಂತೀನಿ ಅಂದರೆ ಸ್ವಲ್ಪ ನೀರು ಮಾಮೂಲಿ ನಾರ್ಮಲ್ ಥರನೇ ಹಾಕ್ಕೊಳ್ಳಿ. ನೂಡಲ್ಸ್ ಎಲ್ಲ ಹಾಕ್ಕೊಂಬಿಟ್ಟು ಒಂದ್ಸಲ ತಿರುಗಿಸ್ಕೊಳ್ಳಿ. ಒನ್ ಟು ತ್ರೀ ನೂಡಲ್ಸು ಟೇಸ್ಟ್ ಚೆನ್ನಾಗಿದೆ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಇದು ಕುದೀತಾ ಇದೆ. ಒಂದ್ಸಲ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಬಿಡೋಣ, ಆದಮೇಲೆ ಆಗುತ್ತೆ. ತಿರುಗಿಸ್ಬಿಟ್ಟು ನೋಡಿ, ತಿರುಗಿಸಿದ್ದೀನಿ ನಾನು, ಆಗಿದೆ ನೋಡಿ. ಒಂದ್ಸಲ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿಬಿಡಿ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಸರ್ವ್ ಮಾಡಿದ್ರೆ ವೆಜ್ಜಿ ನೂಡಲ್ಸ್ ರೆಡಿ ಆಗುತ್ತೆ. ನೋಡಿ, ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ, 1, 2, 3 ವೆಜ್ಜಿ ನೂಡಲ್ಸ್ ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.